ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಹಕ್ಕಿಯಾಗಿರುವ ದರ್ಶನ್ ರವರನ್ನ ಅವರ ಗೆಳತಿ ಜೊತೆಗೆ ಸಹೋದ್ಯೋಗಿಯಾಗಿದ್ದ ರಚಿತಾ ರಾಮ್ ರವರು ಭೇಟಿ ಮಾಡಿದ್ದಾರೆ. ಇದು ನಿನ್ನೆನೆ ಎಲ್ಲ ಕಡೆ ಸುದ್ದಿ ಆಗಿರುವಂತಹ ವಿಚಾರ, ಆದ್ರೆ ಇವತ್ತೇನಕ್ಕೆ ಇಷ್ಟು ಲೇಟಾಗಿ ಹೇಳ್ತಾ ಇದ್ದೀವಿ ಅನ್ನೋ ಹಾಕಿದ್ರೆ ಇಲ್ಲಿ ಎಲ್ಲರೂ ಕೂಡ ಒಂದು ಗಮನಿಸಬೇಕಾದಂತಹ ವಿಚಾರ ಇದೆ. ದರ್ಶನ್ ರವರನ್ನ ಸುದೀರ್ಘವಾಗಿ ಅಂದ್ರೆ ಜೈಲಿನಲ್ಲಿರುವಂತಹ ಒಬ್ಬ ಕೈದು ಜೊತೆಗೆ ಅರ್ಧ ಗಂಟೆಗಳ ಕಾಲ ಮಾತನಾಡಿಸಿ ಹೊರಗಡೆ ಬಂದ ನಂತರ ಮಾಧ್ಯಮದವರಿಗೆ ಒಂದು ಮಾತನ್ನ ಹೇಳ್ತಾರೆ, ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ರಚಿತಾ ರಾಮ್ ರವರು. ರಾಜನನ್ನ ರಾಜನ ತರಾನೇ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ. ಅಂದ್ರೆ ಇಷ್ಟು ದಿನ ಮಾಧ್ಯಮಗಳಲ್ಲಿ ಜೊತೆಗೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಕೂಡ ರಚಿತಾ ರಾಮ್ ಬಗ್ಗೆ ಮಾತುಕತೆ ನಡೀತಾ ಇದ್ವು, ಅಂದ್ರೆ ಕೆಲವೊಂದಿಷ್ಟು ರೂಮರ್ಸ್ ಹರಿದಾಡ್ತಾ ಇದ್ವು. ಇಷ್ಟೆಲ್ಲ ಆದ್ರೂ ಕೂಡ ಅವರ ಗೆಳತಿ ಅನ್ಸ್ಕೊಂಡಿದ್ದವರು ಒಂದು ಬಾರಿ ಕೂಡ ಅವ್ರನ್ನ ಮಾತಾಡ್ಸಕ್ ಹೋಗಿಲ್ಲ, ನೋಡಕ್ ಹೋಗಿಲ್ಲ ಅಂದಾಗ ಆ ಒಂದು ವಿಚಾರವನ್ನ ಇಟ್ಕೊಂಡು ಅವರು ಮಾಧ್ಯಮದವರಿಗೆ ಆ ಉತ್ತರವನ್ನ ಕೊಡ್ತಾರೆ. ರಾಜನನ್ನ ರಾಜನ ತರಾನೇ ನೋಡಕ್ ಬಯಸ್ತಾ ಇದ್ವಿ, ಹಾಗಾಗಿ ಇಲ್ಲಿ ನೋಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಅಂತ. ರಾಜ ಕೊಲೆ ಪ್ರಕರಣದಲ್ಲಿ ಒಳಗಡೆ ಕೂತಿರುವಂಥದ್ದು. ಆ ರಾಜನ ವಿರುದ್ಧ ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ. FSL ರಿಪೋರ್ಟ್ಸ್ ಇಂದ ಹಿಡಿದು DNA ರಿಪೋರ್ಟ್ಸ್ ಇಂದ ಹಿಡಿದು ಸ್ಥಳ ಮಹಜರು ಮಾಡಬೇಕಾದ್ರೆ ಸ್ವತಃ ದರ್ಶನ್ ರವರು ತೊಟ್ಟುಕೊಂಡಿದ್ದಂತಹ ಬಟ್ಟೆಯಲ್ಲಿಯೂ ಕೂಡ ಚಿಮ್ಮಿದ ರೀತಿಯಲ್ಲಿ ರಕ್ತದ ಕಲೆಗಳು ದೊರಕಿದ್ದಾವೆ ಅನ್ನುವಂಥದ್ದು ಪ್ರತಿಯೊಂದು ಸಾಕ್ಷಿಗಳು ಕೂಡ ಅವರ ವಿರುದ್ಧವಾಗಿದ್ವು ಇದಾವೆ. ಜೊತೆಗೆ ಈಗ A2 ಆಗಿರುವಂತಹ ದರ್ಶನ್ A1 ಮಾಡಬೇಕು ಅಂತ, A2 ಅಂತ ಇನ್ನು ಕನ್ಸಿಡರ್ ಮಾಡಿದ್ದಾರೆ. ಇದೀಗ ಅವರನ್ನೇ A1 ಆಗಿ ಮಾಡಬೇಕು ಅಂತ ಹೇಳಿ ಪ್ರಮೋಷನ್ ಕೊಡ್ತಾ ಇದ್ದಾರೆ ದರ್ಶನ್ ರವರಿಗೆ. ಪೊಲೀಸರು ಈ ಬಗ್ಗೆ ತಯಾರಿನ ನಡೆಸ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಅವರನ್ನ A1 ಅಂತ ಹೇಳಿ ಬಿಂಬಿಸೋದಕ್ಕೆ ಅಥವಾ ಅವರನ್ನ A1 ಅಂತ ಹೇಳಿ ಪ್ರಕಟಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಹೀಗಿರ್ಬೇಕಾದ್ರೆ ರಾಜ ಅಂತ ಉಲ್ಲೇಖ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ರಾಜ ಕೊಲೆ ಮಾಡಿದ್ರೆ ಸರಿನಾ? ರಾಜ ಒಬ್ಬರ ಮೇಲೆ ದಬ್ಬಾಳಿಕೆ ನಡೆಸಿದ್ರೆ ಸರಿನಾ? ರಚಿತಾ ರಾಮ್ ಮೇಡಮ್ ಸ್ಟೇಟ್ಮೆಂಟ್ ಕೊಡೋಕು ಮುಂಚೆ ಯಾಕೆ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ಅಂತ. ಅವರನ್ನ ಅಲ್ಲಿ ನೋಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅವರ ಆರೋಗ್ಯ ಬಗ್ಗೆ ವಿಚಾರಿಸಿದ್ವಿ, ಅವರ ಏನು ಅವರ ದಿನಚರಿ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರಿಸಿದ್ವಿ ಅಂತ ಹೇಳಿದ್ರು. ರೇಣುಕಾ ಸ್ವಾಮಿ ಅವರ ಮನೆಗೆ ಒಂದು ಸಾರಿ ಆದ್ರೂ ಭೇಟಿ ಕೊಟ್ರ ರಚಿತಾ ರಾಮ್ ರವರೇ ಅನ್ನುವಂತಹ ಪ್ರಶ್ನೆನ ಯಾಕೆ ಯಾರು ಮಾಡ್ತಾ ಇಲ್ಲ? ಇದಾದ ನಂತರ ಅಲ್ಲಿ ಹಾನಿಯಾಗಿರುವಂಥದ್ದು, ಅಲ್ಲಿ ಲಾಸ್ ಆಗಿದೆ, ಮಗನನ್ನ ಕಳೆದುಕೊಂಡಂತಹ ತಂದೆ ತಾಯಿ ಜೊತೆಗೆ ಪತಿಯನ್ನ ಕಳೆದುಕೊಂಡಂತಹ ಪತ್ನಿ, ಈ ಇಬ್ಬರನ್ನ ವಿಚಾರಿಸೋದನ್ನ ಬಿಟ್ಟು ರಾಜ ಕೊಲೆ ಮಾಡಿ ಅಥವಾ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಬಂಧಿಯಾಗಿರುವಂತಹ ರಾಜನನ್ನ ಭೇಟಿ ಮಾಡೋದಕ್ಕೆ ರಚಿತಾ ರಾಮ್ ರವರು ಹೋಗಿದ್ರು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಹೇಳ್ತೀರಾ? ನೋಡೋಣ ಹಾಗಿದ್ರೆ ರಚಿತಾ ರಾಮ್ ರವರು ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ರಾಜನ ರಾಜನ ತರನೇ ನೋಡಿದ್ರು ಇಷ್ಟ, ಬಟ್ ಯಾಕೋ ಮನ್ಸು ತಡೀಲಿಲ್ಲ, ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಸ್ವಲ್ಪ ನಿರಾಳ ಆಯ್ತು. ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಏನು ಹೇಳಿದ್ರು ಜೊತೆ ಏನು ಹೇಳಿದ್ರು ಮೇಡಮ್ ಏನು ಮಾತಾಡ ನೋಡಿ ಅಲ್ಲೇ ಇಲ್ಲ, ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ, ಮಾತುಕತೆ ಎಲ್ಲ ಆಯ್ತು. ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡಿದ್ರೆ ಸರ್ ಬಂದಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ. ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗಲ್ಲ, ಲೆಟ್ ಹಿಮ್ ಕಮ್. ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಹಿಮ್ ಸ್ಪೀಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.